ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿಟ್ವೀನ್ ದಿಸ್ ಆ್ಯಂಡ್ ದ್ಯಾಟ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್, ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ 4 ಡೇಸ್ ಲಾಂಗ್ ವೀಕೆಂಡನ್ನು ಹೇಗೆ ಬ್ಯೂಟಿಫುಲ್ಲಾಗಿ ಬೆಂಗಳೂರು ಹತ್ರದಲ್ಲೇ ಸೆಲೆಬ್ರೇಟ್ ಮಾಡಬಹುದು ಅನ್ನೋ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಯಾಕೆ ತಡ, ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ವೆಲ್, ಇಂಡಿಪೆಂಡೆನ್ಸ್ ಡೇ, ವರಮಹಾಲಕ್ಷ್ಮಿ ಅಂತ ಲೈನಲ್ಲಿ ವೀಕೆಂಡ್, ಲಾಂಗ್ ವೀಕೆಂಡ್ ರಜೆ ಸಿಕ್ಕಿತ್ತು. ಎಲ್ಲಿ ಹೋಗೋದಂತ ನಾವು ತುಂಬ ಪ್ಲೇಸಸ್ ಹುಡುಕ್ತಾ ಇದ್ವಿ, ಬಟ್ ಯಾವುದೇ ಪ್ಲೇಸ್ ನಮಗೊಂದು ಎಕ್ಸೈಟಿಂಗ್ ಆಗಿ ಕಾಣಿಸ್ತಾ ಇರಲಿಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ಪ್ಲೇಸಸ್ ಟ್ರೆಕ್ಕಿಂಗ್ ಇತ್ತು, ಆದರೆ ನಮ್ಮ ಜೊತೆ ಮಗು ಇದ್ದ ಕಾರಣ ನಾವು ಟ್ರೆಕ್ಕಿಂಗ್ ಎಲ್ಲ ಹೋಗೋ ಒಂದು ಪ್ಲ್ಯಾನ್ಸನ್ನು ಕಂಪ್ಲೀಟಾಗಿ ಡ್ರಾಪ್ ಮಾಡಿದ್ವಿ. ಆದರೆ ಎಲ್ಲಿ ಒಂದು ಪೀಸ್ಫುಲ್ ಆಗಿರೋಂಥ ಪ್ಲೇಸ್ ಹೋಗ್ಬೋದು, ಹಾಗೆ ಒಳ್ಳೆ ಒಂದು ಡ್ರೈವ್ ಇರುವಂಥ ಪ್ಲೇಸ್ ಎಲ್ಲಿರ್ಬೋದು ಅಂತ ನೋಡ್ತಾ ಇದ್ದಾಗ ನಮ್ಮ ಕಣ್ಣಿಗೆ ಬಿದ್ದದ್ದು ಬೆಂಗಳೂರಿನಲ್ಲಿ ಹತ್ತಿರದಲ್ಲೇ ಇರುವಂತಹ, ಸುಮಾರು ಐ ಥಿಂಕ್ 3.5 hour ಜರ್ನಿ ಇದು, ನಾವು ರೀಚ್ ಆಗಿರುವಂತಹ ಪ್ಲೇಸ್ ದಾಂದ್ಲಿಂಗ್. ಸೊ ಇನ್ಸ್ಟಾಗ್ರಾಮ್ ರೀಲಲ್ಲಿ ನೀವು ನೋಡಿರಬಹುದು, ದಾಂದ್ಲಿಂಗ್ಗೆ ತುಂಬ ಜನ ಹೋಗ್ತಾ ಬರ್ತಾ ಇದ್ದಾರೆ. ಅದು ಈಗೀಗ ತುಂಬ ಹೆಚ್ಚಾಗಿದೆ. ಬರೀ ಡೆಸ್ಟಿನೇಷನ್ ಅಲ್ಲ, ನಮ್ಮ ಜರ್ನಿಯನ್ನು ನಾವು ಎಂಜಾಯ್ ಮಾಡಬೇಕಲ್ವಾ? ಹೌದು, ಯಾಕಂದರೆ ಜರ್ನಿಯಲ್ಲೇ ನಾವು ಹೆಚ್ಚಾದಂಥ ಮೆಮರೀಸನ್ನು ಕ್ರಿಯೇಟ್ ಮಾಡ್ತೀವಿ. ಇದೀಗ ನಾವು ದಾಂದ್ಲಿಂಗ್ಗೆ ಎಂಟರ್ ಆಗ್ತಾ ಇದ್ದೀವಿ. ನೀವೀಗ ಏನು ನೋಡ್ತಾ ಇದ್ದೀರಾ, ಇಟ್ಸ್ ಪ್ಯೂರ್ ಮ್ಯಾಜಿಕ್. ನಾವು ಈ ದಾಂದ್ಲಿಂಗ್ಗೆ ಬಂದಂಥ ದಿನ ಆ್ಯಕ್ಚುಲಿ ಸ್ವಲ್ಪ ಕ್ಲೌಡಿ ಆ್ಯಂಡ್ ಸ್ವಲ್ಪ ರೈನಿ ಇತ್ತು. ಆ್ಯಂಡ್ ಐ ಮಸ್ಟ್ ಸೇ ಇಟ್ ವಾಸ್ ದ ಬೆಸ್ಟ್ ಟೈಮ್ ವಿ ಹ್ಯಾಡ್ ಕಮ್. ನಮಗೆ ಒಂಥರ ಸಿಕ್ಕಿಮಿಗೆ ಎಂಟರ್ ಆತ ಒಂದು ಫೀಲಿಂಗ್ ಕೊಡ್ತಾ ಇತ್ತು. ಆ್ಯಂಡ್ ಕಂಪ್ಲೀಟ್ಲಿ ಅವೇ ಫ್ರಮ್ ಯುನೋ ಬ್ಯಾಂಗ್ಳೂರ್ ಸಿಟಿ, ಬರೀ 4 ಗಂಟೆಯಲ್ಲಿ ಇಷ್ಟೊಂದು ಒಳ್ಳೆ ವ್ಯೂವನ್ನು ನಮಗೆ ನೋಡೋಕ್ಕೆ ಸಿಗೋದಂದರೆ ಒಂದು ರೀತಿ ಇಟ್ ವಾಸ್ ಅ ಸರ್ಪ್ರೈಸ್ ಅಂತಲೇ ಹೇಳಬಹುದು. ಸೊ ಗೂಗಲಲ್ಲಿ ಸರ್ಚ್ ಮಾಡಿದಾಗ, ಇಲ್ಲಿ ಎಲ್ಲಾದರೂ ಹತ್ರ ಸ್ಟೇ ಇದೆಯಾ ಅಂತ ನೋಡಿದಾಗ ನಮಗೆ ಒಂದು 2-3 ಆಪ್ಷನ್ ಸಿಕ್ತು. ಬಟ್ ಅಲ್ಲಿ ಎಲ್ಲೂ ಫೋನ್ ನಂಬರ್ ಅಪ್ಡೇಟ್ ಆಗಿರಲಿಲ್ಲ. ರಿವ್ಯೂಸಲ್ಲಿ ಓದ್ತಾ ಓದ್ತಾ ಯಾರೋ ಒಬ್ಬರು ಅಲ್ಲಿ ಫೋನ್ ನಂಬರ್ ಹಾಕಿದ್ರು. ಹಾಗೆ ನಾನು ಆ ನಂಬರಿಗೆ ಕಾಲ್ ಮಾಡಿದಾಗ ಈ ಒಂದು ಪರ್ಟಿಕ್ಯುಲರ್ ರೆಸ್ಟೋರೆಂಟ್ ಬಗ್ಗೆ ಗೊತ್ತಾಯಿತು. ಈ ರೆಸ್ಟೋರೆಂಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಥರ ಬೇರೆಯೂ ರೆಸ್ಟೋರೆಂಟ್ಸ್ ಇದೆ, ಬಟ್ ನಮಗೆ ಕಾಂಟ್ಯಾಕ್ಟ್ ಮೂಲಕ ಸಿಕ್ಕಿರೋದು ಇವ್ರ ನಂಬರು. ಸೊ ಇವ್ರ ಹತ್ರ ಕೇಳಿದಾಗ ರೂಮ್ಸ್ ಅವೈಲೇಬಲ್ ಇಲ್ಲ ಅಂತ ಹೇಳಿದರು, ಅದನ್ನು ಮೊದಲೇ ಬುಕ್ ಮಾಡಬೇಕು. ಸೊ ರೂಮ್ ಇನ್ ಕೇಸ್ ನಿಮ್ಗೆ ಸಿಕ್ಕಿದ್ರೆ ಐ ಮಸ್ಟ್ ಸೇ ಯು ಆರ್ ವೆರಿ ಲಕ್ಕಿ, ಬಿಕಾಸ್ ಗೆಸ್ಟ್ ಹೌಸ್ ಐ ಹರ್ಡ್ ಬರೀ 1000 rupees ಏನೋ ಇರಬೇಕಷ್ಟೇ. ಬಟ್ ಐ ಆಮ್ ನಾಟ್ ವೆರಿ ಶ್ಯೂರ್, ನೀವು ಚೆಕ್ ಮಾಡ್ಕೊಳ್ಬಹುದು. ಬಟ್ ಐ ಥಿಂಕ್ ಗೆಸ್ಟ್ ಹೌಸ್ ಆಪ್ಷನ್ ಇದ್ದರೆ ಇಟ್ಸ್ ರಿಯಲಿ ವೆರಿ ಗುಡ್. ಅದರ ನಂತರ ನಾವು ಸ್ವಲ್ಪ ಫುಡ್ಡೆಲ್ಲ ತಿನ್ಬಿಟ್ಟು ಮೋನೆಸ್ಟ್ರಿ ಕಡೆಗೆ ಬಂದ್ವಿ. ಮೋನೆಸ್ಟ್ರಿ ಕಡೆ ಮಾತಾಡೋದಾದರೆ, ಮೋನೆಸ್ಟ್ರಿಯಲ್ಲಿ ಎಂಟರ್ ಆದ ತಕ್ಷಣ ತುಂಬ ಮೋನೆಸ್ಟ್ರಿ ಇದೆ, 2-3 ಸಿಗುತ್ತೆ. ಬಟ್ ಇದು ಏನು ನೀವೀಗ ನೋಡ್ತಾ ಇದ್ದೀರಾ, ಇದು ಮೇನ್ ಮೋನೆಸ್ಟ್ರಿ. ಸೊ ಇಲ್ಲಿ ಹೋಗೋದನ್ನು ಮಿಸ್ ಮಾಡಬೇಡಿ. ಇಲ್ಲಿ ರಿನೋವೇಷನ್ ಕೆಲಸ ನಡೀತಾ ಇದ್ದು ನಾವು ಹೋದಾಗ. ಬಟ್ ಎಂಟ್ರೆನ್ಸಲ್ಲಿ ಏನೆಲ್ಲ ಸಿಗುತ್ತೆ ಅಲ್ವಾ, ಅದೆಲ್ಲ ಹೊಸದಾಗಿ ಕಟ್ಟಿರುವಂಥದ್ದು. ಈ ಮೋನೆಸ್ಟ್ರಿ ಬಗ್ಗೆ ಅಥವಾ ಇನ್ನೊಂದು ಎಪಿಸೋಡನ್ನು ನಾನು ಮಾಡಿದ್ದೀನಿ, ಇನ್ನೊಂದು ವ್ಲಾಗ್ ಮಾಡಿದ್ದೀನಿ, ಅದನ್ನು ನೀವು ನೋಡಿ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನನ್ನು ಪಡ್ಕೊಳ್ಬಹುದು. ಇಷ್ಟು ಒಳ್ಳೆ ಲ್ಯಾಂಡ್ಸ್ಕೇಪ್ ಇರುವಾಗ ಫೋಟೋಸ್ ವೀಡಿಯೋಸ್ ಅಂತೂ ತೆಗಿಲೇಬೇಕಲ್ವಾ? ಸೊ ನಾವೂ ಅದೇ ಮಾಡಿದ್ವಿ, ಬ್ಯೂಟಿಫುಲ್ ಆಗಿರುವಂಥ ಮೆಮೊರೀಸನ್ನು ಕ್ರಿಯೇಟ್ ಮಾಡಿದ್ವಿ. ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗೋದು, ಇದೇ ನಮ್ಮ ತಲೆಯಲ್ಲಿತ್ತು. ಯಾಕಂದರೆ ನೆಕ್ಸ್ಟ್ ಡೆಸ್ಟಿನೇಷನ್ ಸ್ವಲ್ಪ ಹತ್ತಿರದಲ್ಲಿದ್ದರೆ ಬೆಟರ್ ಅಂತ ಅನ್ನಿಸ್ತು. ಸೊ ಗೂಗಲ್ ಮ್ಯಾಪ್ ನೋಡಿದಾಗ ನಮ್ಗೆ ಗೊತ್ತಾಯಿತು, ಇಲ್ಲೇ ಹತ್ತಿರದಲ್ಲಿ ಶಿವನ ಸಮುದ್ರ, ಗಗನಚುಕ್ಕಿ, ಬರಚುಕ್ಕಿ ಎಲ್ಲ ಇದೆ. ಸೊ ಅಲ್ಲೂ ಒಂದು ವಿಸಿಟ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಕೊಳ್ಳೇಗಾಲ ಹತ್ತಿರದಲ್ಲೇ ಒಂದು ರೆಸಾರ್ಟ್ ಸಿಕ್ತು, ಇದರ ಹೆಸರು ಗ್ರೀನ್ ಟಚ್ ರೆಸಾರ್ಟ್ ಅಂತ. ಇದರ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಕ್ಚುಲಿ ನೋಡಿದರೆ ಕೊಳ್ಳೇಗಾಲದಲ್ಲಿ ತುಂಬ ರೆಸಾರ್ಟ್ಸ್ ಇಲ್ಲ, ಬಟ್ ನಮಗೆ ಬೈ ಚಾನ್ಸ್ ಆಗಿ ಒಂದು ರೆಸಾರ್ಟ್ ಸಿಕ್ತು. ಫಸ್ಟ್ ಆಫ್ ಆಲ್ ರೆಸಾರ್ಟ್ ಬಗ್ಗೆ ಹೇಳೋದಾದರೆ, ದ ಓವರಾಲ್ ಮೇಂಟೆನೆನ್ಸ್ ಆಫ್ ದ ರೆಸಾರ್ಟ್ ವಾಸ್ ಓಕೆ, ನಾಟ್ ಬ್ಯಾಡ್. ಇನಿಷಿಯಲಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಸ್ಟಾಫ್ಸ್ ಎಲ್ಲ ಅಷ್ಟು ಪ್ರೊಫೆಷ್ನಲ್ ಆಗಿರಲಿಲ್ಲ. ಬಟ್ ಕಮಿಂಗ್ ಟು ದ ಫುಡ್, ಇಟ್ ವಾಸ್ ಎಕ್ಸೆಪ್ಷನಲ್. ತುಂಬ ಚೆನ್ನಾಗಿ ಫುಡ್ ಪ್ರಿಪೇರ್ ಮಾಡಿದರು. ಸೊ ಫುಡ್ ಬಗ್ಗೆ ಹೇಳೋದಾದರೆ ಐ ವುಡ್ ಸೇ ಯುನೋ 10 out of 10. ಸೊ ಅಲ್ಲಿ ಒಂದಿನ ನಿಂತುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೊರಟದ್ದು ಬರಚುಕ್ಕಿ ಕಡೆಗೆ. ಯಾಕಂದರೆ ಶಿವನ ಸಮುದ್ರ ಸ್ವಲ್ಪ ದೂರದಲ್ಲಿತ್ತು, ಸೊ ಬರಚುಕ್ಕಿ ನಮ್ಮ ಆನ್ ದಿ ವೇ ಇತ್ತು. ಸೊ ಆನ್ ದಿ ವೇಯಲ್ಲೇ ನಾವು ಬರಚುಕ್ಕಿಯನ್ನು ಕವರ್ ಮಾಡಿದ್ವಿ. ಸೊ ಇನ್ನು ಸ್ವಲ್ಪ ಹೊತ್ತಲ್ಲೇ ಬರಚುಕ್ಕಿಯ ವ್ಯೂವನ್ನು ನೀವೀಗ ನೋಡ್ತೀರಿ.
ಸೊ ನಾವು ಹೋದ ದಿವಸ ತುಂಬಾ ಬಿಸಿಲಿತ್ತು. ಸೊ ಐ ವುಡ್ ಹೈಲಿ ರೆಕಮೆಂಡ್ ನೀವು ಕ್ಯಾಪ್ ಅಥವಾ ಅಂಬ್ರೆಲ್ಲ ಏನಾದರೂ ಇಟ್ಕೊಂಡು ಹೋಗ್ಬಿಡಿ, ಯಾಕಂದರೆ ತುಂಬ ಬಿಸಿಲಿದ್ರೆ ನಿಮಗೆ ವ್ಯೂ ನೋಡೋಕ್ಕೂ ಆಗಲ್ಲ. ಸೊ ಟಾಪಲ್ಲಿ ಈ ಥರ ಇರುತ್ತೆ ವ್ಯೂ, ಮತ್ತು ಇನ್ನೂ ಕೆಳಗಡೆ ಹೋಗ್ಬೋದು. ಸ್ವಲ್ಪ ಹತ್ತಿರದಲ್ಲಿ ನಿಮಗೆ ವಾಟರ್ಫಾಲ್ ನೋಡಬೇಕಂತ ಇದ್ರೆ. ಸೊ ಇವತ್ತು ಥರ್ಡ್ ಡೇ, ಸೊ 4 ದಿನದ ಟ್ರಿಪ್ ಅಂತ ಹೇಳಿದ್ದೆ. ಥರ್ಡ್ ಡೇ ಎಲ್ಲಿ ಹೋಗೋದು, ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಅಂತ ನಮಗೂ ಗೊತ್ತಿರಲಿಲ್ಲ. ಬಟ್ ಐ ಥಿಂಕ್ ಅನ್ಪ್ಲ್ಯಾನ್ ಟ್ರಿಪ್ ಯಾವಾಗಲೂ ನನ್ನ ಕೇಸಲ್ಲಂತೂ ಚೆನ್ನಾಗೇ ಇರುತ್ತೆ. ನಾನು ಹೀಗೆ ಗೂಗಲ್ ಮ್ಯಾಪಲ್ಲಿ ನೆಕ್ಸ್ಟ್ ಡೆಸ್ಟಿನೇಷನ್ ಹುಡುಕಿದಾಗ ನಂಗೆ ಸಿಕ್ತು ಬಂಡೀಪುರ. ಸೊ ಬಂಡೀಪುರದಲ್ಲಿ ಎಲ್ಲಾದರೂ ಒಂದು ಬ್ಯೂಟಿಫುಲ್ ಆಗಿರೋ ಸ್ಟೇ ಹುಡ್ಕೋಣ ಅಂತ ನಾವು ರೀಚ್ ಆದ ಪ್ಲೇಸ್ ಐವಿ ವೈಬ್ಸ್ ರೆಸಾರ್ಟ್ ಬಂಡೀಪುರ. ಸೊ ಬಂಡೀಪುರದಲ್ಲಿ ಇದು ಬ್ಯೂಟಿಫುಲ್ ಆಗಿರುವಂಥ ಲೊಕೇಶನಲ್ಲಿದೆ. ಆದರೆ ಈ ಒಂದು ರೆಸಾರ್ಟ್ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಬ್ಲಾಗ್ ಮಾಡ್ತೀನಿ. ಈ ಸ್ಟೇ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮಗೆಲ್ಲ ತಿಳಿಸ್ಬೇಕಂತ ನನ್ನ ಒಂದು ಆಸೆ ಇದೆ. ಅದಕ್ಕೋಸ್ಕರ ನ್ಯೂ ವ್ಲಾಗನ್ನು ನಾನು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟಿಗೆ ಅಂತ ಹೊರಗಡೆ ಬಂದ್ವಿ. ಹೊರಗಡೆ ಬ್ರೇಕ್ಫಾಸ್ಟ್ ಎಲ್ಲ ಸೆಟಪ್ ಮಾಡಿದ್ರು ತಕ್ಷಣ ನಮ್ಮ ಕಣ್ಣಿಗೆ ಬಿದ್ದದ್ದು ಜಿಂಕೆ. ಹೌದು, ರೆಸಾರ್ಟ್ ಒಳಗಡೆನೆ ಜಿಂಕೆ ಅಂದರೆ ಎಷ್ಟು ಸರ್ಪ್ರೈಸಿಂಗ್ ಅಲ್ವಾ. ವಿ ವರ್ ಟೋಟಲಿ ಶಾಕ್ಡ್ ಆ್ಯಂಡ್ ಟೋಟಲಿ ಓವರ್ವೆಲ್ಮ್ಡ್. ವೆಲ್, ಜಿಂಕೆಯ ಕತೆ ಇಲ್ಲಿಗೆ ಮುಗಿಯಲ್ಲ, ಇದ್ರ ಬಗ್ಗೆ ಇನ್ನೂ ಸ್ಟೋರೀಸ್ ಹೇಳೋಕ್ಕಿದೆ. ಎಲ್ಲ ವಿಷಯವನ್ನು ಒಂದೇ ವ್ಲಾಗಲ್ಲಿ ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಇನ್ನೊಂದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ವೇರ್ ಐ ವಿಲ್ ಬಿ ಡೀಟೇಲಿಂಗ್ ಅಬೌಟ್ ದ ಸ್ಟೇ ಎಕ್ಸ್ಪೀರಿಯನ್ಸ್, ಫುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಲ್ ಅದರ್ ಸ್ಟೋರೀಸ್ ಆಸ್ ವೆಲ್. ಎಲ್ಲವನ್ನು ನಾವು ಆ ವ್ಲಾಗಲ್ಲಿ ಮಾತಾಡೋಣ. ಸೊ ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗೋದಲ್ವಾ, 3-4 ಪ್ಲೇಸ್ ನಾನು ನಿಮ್ಗೆ ತೋರಿಸಾಯಿತು. ಸೊ ವೇರ್ ಇಸ್ ದ ಲಾಸ್ಟ್ ಮೋಸ್ಟ್ ಡೆಸ್ಟಿನೇಷನ್? ವೆಲ್, ಇಲ್ಲಿಂದ ನಾವು ಎಲ್ಲ ಮೆಮರೀಸನ್ನು ಇಟ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋದು ನಮ್ಮೂರಿಗೆ, ಬೆಂಗಳೂರಿಗೆ. ಬಟ್ ಆನ್ ದಿ ವೇ ಗುಂಡ್ಲುಪೇಟೆ ಹತ್ರ ನಮಗೆ ಬ್ಯೂಟಿಫುಲ್ ಆಗಿರುವಂತಹ ಸನ್ಫ್ಲವರ್ ಫೀಲ್ಡ್ ಸಿಕ್ತು. ಸೊ ಇಲ್ಲಿ ಆ್ಯಕ್ಚುಲಿ 50 ರುಪೀಸ್ ಚಾರ್ಜ್ ಮಾಡಿದರು ಫೋಟೋಸ್ ತೆಗಿಯೋಕ್ಕೆ. ಪೇಮೆಂಟ್ ಮಾಡಿಬಿಟ್ಟು ನಾವು ಫೋಟೋಸ್ ಎಲ್ಲ ತೆಗೆದು ತುಂಬ ಜೋರಾಗಿ ಹಸಿವಾಗ್ತಿತ್ತು. ಸೊ ಮೈಸೂರು ಹತ್ರ ಎಲ್ರಿಗೂ ತಿಳಿದಿರುವ ಹಾಗೆ ಫಿಶ್ ಲ್ಯಾಂಡ್ ಪೂಜಾರಿ ಸೌರ್ದಿದೆ. ಇಲ್ಲಿಗೆ ಹೋಗಬೇಕಂತ ತುಂಬ ಸಮಯದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ, ಬಟ್ ಆಗಲಿಲ್ಲ. ಫೈನಲಿ ಈ ಒಂದು ಲಾಂಗ್ ವೀಕೆಂಡ್ ಟ್ರಿಪ್ಪಲ್ಲಿ ಇದನ್ನು ಮುಗಿಸೋಣ ಅಂತ ನಾವು ಇಲ್ಲಿಗೆ ವಿಸಿಟ್ ಮಾಡಿದ್ವಿ. ಆ್ಯಂಡ್ ತುಂಬ ಐಟಮ್ಸನ್ನು ಆರ್ಡರ್ ಮಾಡಿದ್ವಿ. ಫಸ್ಟ್ ಥಿಂಗ್ ಈಸ್ ಇವ್ರದ್ದು ಡೆಲಿವರಿ ತುಂಬಾ ಪ್ರಾಂಪ್ಟಾಗಿ ತುಂಬಾ ಬೇಗ ಡೆಲಿವರಿ ಮಾಡಿದರು. ಫುಡ್ಡೆಲ್ಲ ಬೇಗ ಬೇಗ ಟೇಬಲಿಗೆ ಕೊಟ್ಟರು. ಆ್ಯಂಡ್ ಕ್ರೌಡ್ ಅಂತೂ ಸಖತ್ತಾಗಿತ್ತು, ತುಂಬ ಜನ ಬಂದಿದ್ದರು. ಆ್ಯಂಡ್ ಇನ್ ಸ್ಪೈಟ್ ಆಫ್ ದ್ಯಾಟ್ ಐ ಥಿಂಕ್ ಇವ್ರದ್ದು ಟೈಮ್ಲಿ ಡೆಲಿವರಿ ಈಸ್ ಡೆಫಿನೆಟ್ಲಿ ಅ ಕೀ ಪಾಯಿಂಟ್. ಆ್ಯಂಡ್ ಟಾಕಿಂಗ್ ಅಬೌಟ್ ದ ಫುಡ್, ಮಂಗಳೂರಿನ ಹುಡುಗಿಯಾಗಿ ನಾನು ಮಂಗಳೂರಿನ ಫಿಶ್ ಆ್ಯಂಡ್ ಅಲ್ಲಿಯ ಟೇಸ್ಟ್ ಹೇಗಿದೆ ಅಂತ ನನಗಂತೂ ಚೆನ್ನಾಗಿ ಗೊತ್ತು. ಆ್ಯಂಡ್ ಇವರು ಡಿಸಪಾಯಿಂಟ್ ಮಾಡಲಿಲ್ಲ. ನಂಗಂತೂ ಊರಲ್ಲೇ ನಾನು ಫುಡ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಸಿಕ್ತು. ಸೊ ದಿಸ್ ವಾಸ್ ಮೈ ಓವರ್ಆಲ್ ರಿವ್ಯೂ ಅಬೌಟ್ ದ ರೆಸ್ಟೋರೆಂಟ್. ಬಟ್ ಟಾಕಿಂಗ್ ಅಬೌಟ್ ದ ವೀಕೆಂಡ್ ಎಕ್ಸ್ಪೀರಿಯನ್ಸ್, ಐ ಆಮ್ ಶೋರ್ ನಮ್ಮ ಈ ಪ್ಲಾನ್ ನಿಮಗೂ ಇಷ್ಟ ಆಗಿರಬಹುದು. ಇಂತಹದೇ ಆದ ಇನ್ನೊಂದು ಅನ್ಎಕ್ಸ್ಪ್ಲೋರ್ಡ್ ವೀಡಿಯೋ ಜೊತೆ ನಾನು ಮತ್ತೊಮ್ಮೆ ಬರ್ತೀನಿ. ಅದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆ್ಯಂಡ್ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಟ್ರಾವೆಲಿಂಗ್, ಕೀಪ್ ಹ್ಯಾವಿಂಗ್ ಫನ್. ಥ್ಯಾಂಕ್ ಯು, ಬಾಯ್.